ಏನಪ್ಪ ನಾನು ನಟರಾಜ್ ಅಂತ ಹೇಳಿ ಆರ್ ಆರ್ ನಗರ ನಿವಾಸಿ. ದಯವಿಟ್ಟು ಎಲ್ಲರೂ ಬಂದು ವೋಟ್ ಮಾಡಬೇಕಾಗುತ್ತೆ. ಎಸ್ಪೆಷಲಿ ಯೂತ್ಸ್ ಏನಿದ್ದಾರೆ ಅವರು ಮುಂದಿನ ನಮ್ಮ ಭವಿಷ್ಯಕ್ಕಾಗಿ ಬಂದು ಒಳ್ಳೆ ಮತದಾರನ ಚೂಸ್ ಮಾಡಬೇಕಾಗುತ್ತೆ. ಅದೇ ಅವ್ರು ಅಲ್ಲಿಂದ ಬಂದು ನನ್ಗೆ ಹೇಳ್ತಿದ್ರು, ಹೇಳಿ ನೀವು ಬನ್ನಿ ಸರ್. ಹೌದು, ವಾಟ್ ಹಿ ಸೇಡ್ ಇಸ್ ರೈಟ್. ಖಂಡಿತ ಎಲ್ಲರೂ ಮನೇಲಿ ಯಾರ್ಯಾರು ಕೂತಿದ್ದೀರಾ ಅಲ್ಲ, ದಯವಿಟ್ಟು ಬಂದು ವೋಟ್ ಮಾಡಿ. ಇದು ನಮ್ಮ ಹಕ್ಕು. ಆ್ಯಂಡ್ ಕೂತ್ಕೊಂಡು ಕಾಮೆಂಟ್ ಮಾಡೋದಕ್ಕಿಂತ ಐ ತಿಂಕ್ ಇಲ್ಲಿ ಬಂದು ನಮ್ಮ ನಾಯಕರನ್ನ ನಾವೇ ಆಯ್ಕೆ ಮಾಡುವಂಥದ್ದು ಮಾಡೋಣ. ಪ್ಲೀಸ್ ಕಮ್, ಪ್ಲೀಸ್ ವೋಟ್. ರಚಿತಾ ಮೇಡಮ್, ಅದೇ ಪ್ರತಿ ಸಾರಿ ವೋಟಿಂಗ್ ಪರ್ಸೆಂಟೇಜ್ ನೋಡಿದಾಗ ಈವ್ನಿಂಗು ತುಂಬ ಕಮ್ಮಿ ಇರುತ್ತೆ. ಎಸ್ಪೆಷಲಿ ಬೆಂಗಳೂರು ಅಂತ ಸಿಲಿಕಾನ್ ಸಿಟಿಯಲ್ಲಿ ಅಕ್ಷರಸ್ಥ ಜಾಸ್ತಿ ಅಂತ ಹೇಳ್ತೀವಿ ಎಜುಕೇಶನ್ ಮಿನಿಸ್ಟರ್. ಸೊ ಇಂಥ ಪ್ರದೇಶದಲ್ಲೇ ವೋಟಿಂಗ್ ಪರ್ಸೆಂಟೇಜ್ 60% 58% ಈ ಥರ ಇರುತ್ತೆ. ಅದು 90% ಅಥವಾ 100% ಆಗಬೇಕಂದ್ರೆ ಸೆಲೆಬ್ರಿಟಿ ಆಗಿ ಏನು ಟಿಪ್ಸ್ ಕೊಡ್ಬೋದು, ಏನು ಹೇಳ್ಬೋದು? ಟಿಪ್ಸು ಸಜೆಷನ್ ಇಲ್ಲ, ಲೈಕ್ ನಮಗೆ ಅಧಿಕಾರ ಇದೆ. ನಾವು ಬಂದು ವೋಟ್ ಮಾಡಿದ್ರೆ ತಾನೇ ನಮ್ಮ ನಾಯಕರ ಬಗ್ಗೆ ಅಟ್ಲೀಸ್ಟ್ ಏನೋ ಒಂದು ಸಮಸ್ಯೆ ಅಂತ ಬಂದಾಗ ನಮಗೆ ಒಂದು ವಾಯ್ಸ್ ಅಂತ ಮುಂದೆ ನಿಂತು ಮಾತಾಡ್ಬೋದು. ವೋಟ್ ಮಾಡ್ದೇ ಸುಮ್ಮನೆ ಬ್ಲೇಮ್ ಮಾಡೋದಿದೆಯಲ್ಲ, ಅದು ತಪ್ಪಾಗಲ್ಲ. ಸೊ ದಯವಿಟ್ಟು ನಾವಾಗಲೇ ಹೇಳ್ದಂಗೆ ನಮ್ಮ ನಾಯಕರನ್ನ ನಾವು ಆಯ್ಕೆ ಮಾಡಲೇಬೇಕು, ಬಂದು ನಾವು ವೋಟ್ ಮಾಡೋಣ. ಪ್ಲೀಸ್ ಕಮ್. ಈಗಲೂ ಹೇಳ್ತಿದ್ದೀನಿ, ದಯವಿಟ್ಟು ಮನೇಲಿ ಕೂತಿರೋರು ಇನ್ನೂ ಯಾರ್ಯಾರು ಬಿಸಿಲು ಅಂತ ಮನೇಲಿ ಕೂತಿರ್ತಾರೆ, ಅಫ್ಕೋರ್ಸ್ 6 ಗಂಟೆವರೆಗೂ ಇರುತ್ತೆ ನಮಗೆ ಒಂದು ಸಮಯ ವೋಟ್ ಮಾಡೋದಕ್ಕೆ. ದಯವಿಟ್ಟು 6 ಗಂಟೆ ಒಳಗಡೆ ನಿಮ್ಮ ಮತನ ಚಲಾಯಿಸಿ. ಆ್ಯಂಡ್ ವೇಟಿಂಗ್ ಫಾರ್ ದ ವಂಡರ್ಫುಲ್ ಲೀಡರ್ ಟು ಕಮ್. ಆ್ಯಂಡ್ ಯೆಸ್, ಐ ಆಮ್ ವೆರಿ ಎಕ್ಸೈಟೆಡ್. ನಾನು ಈಗ ವೋಟ್ ಮಾಡಿ ಬಂದಾಗ ತುಂಬಾ ಖುಷಿ ಆಯಿತು ನನಗೆ. ಎಸ್, ನಾನು ಇವತ್ತು ಅಲ್ಲಿ ಒಳಗಡೆ ನೋಡಿದಾಗಲೂ ಅಷ್ಟೇ, ಎಲ್ಲರೂ ತುಂಬಾ ಉತ್ಸಾಹದಿಂದ ಬಂದು ಬಿಸಿಲಲ್ಲಾದರೂ ಸಹ ಬಂದು ನಿಂತು ವೋಟ್ ಮಾಡ್ತಿದ್ದಾರೆ. ಆ್ಯಂಡ್ ಯಾ, ಬೆಳಗ್ಗೆಯಿಂದ ಮತದಾನ ಮಾಡಿರ್ತಕ್ಕಂಥ ಮತದಾರರ ಪೈಕಿ ಓವರಾಲ್ ಪರ್ಸೆಂಟೇಜ್ ನೋಡಿದಾಗ ಸೀನಿಯರ್ ಸಿಟಿಸನ್ಸ್ ಜಾಸ್ತಿ ಜನ ಬಂದು ವೋಟ್ ಮಾಡಿದ್ದಾರೆ. ಸೊ ಯೂತ್ಗೆ ಏನಾಗುತ್ತೆ? ನಾ ಅದೇ ಮನೇಲಿ ಕೂತ್ಕೊಂಡು ಕಾಮೆಂಟ್ ಮಾಡೋದ್ರಿಂದ ನಾವು ಇಲ್ಲಿಗೆ ಬಂದು ನಮ್ಮ ಲೀಡರ್ನ ನಾವು ಆಯ್ಕೆ ಮಾಡೋಣ. ನಾ ಅವಾಗಿಂದ ಅದೇ ಹೇಳ್ತಿರುವಂಥದ್ದು. ಸೊ ಪ್ಲೀಸ್ ಕಮ್. ಎಲ್ಲ ನಮ್ಮ ಸೀನಿಯರ್ ಜನ್ರೇಷನ್ ಎಲ್ಲ ಬಂದು ತುಂಬ ಖುಷಿಯಿಂದ ಉತ್ಸಾಹದಿಂದ ವೋಟ್ ಮಾಡ್ತಿರ್ಬೇಕಂದ್ರೆ ನಾವು ಯಾಕೆ ಮನೇಲಿ ಕೂತ್ಕೊಂಡಿರ್ಬೇಕು ಅಲ್ವಾ? ಬನ್ನಿ ವೋಟ್ ಮಾಡಿ. ಯಾ.